ನಮಸ್ತೆ ವೀಕ್ಷಕರೇ, ನನ್ನ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮ್ಮ ಮನೆಯಲ್ಲಿ ಇವತ್ತು ತೊಂಡೆಕಾಯಿ ಚಟ್ನಿಯನ್ನು ಮಾಡ್ತಾ ಇದ್ದೇವೆ. ಇಂದು ನಾನು ನಿಮಗೆ ತುಂಬ ರುಚಿಯಾಗಿ ಹಾಗೂ ಸುಲಭವಾಗಿ ಮಾಡುವಂತಹ ತೊಂಡೆಕಾಯಿ ಚಟ್ನಿಯನ್ನು ತೋರಿಸ್ತೇನೆ. ಈ ಚಟ್ನಿ ಬಿಸಿ ಅನ್ನ, ಚಪಾತಿ, ದೋಸೆ, ರೊಟ್ಟಿಯೊಂದಿಗೆ ಸಹ ಸೇವಿಸಬಹುದಾಗಿದೆ. ತೊಂಡೆಕಾಯಿ ಚಟ್ನಿಯನ್ನು ಮಾಡಲು ಬೇಕಾಗುವಂತಹ ಪದಾರ್ಥಗಳನ್ನು ನೋಡೋಣ. ತೊಂಡೆಕಾಯಿ 1 ಕಪ್, ಕಾಯಿತುರಿ 1 ಕಪ್, ಸ್ವಲ್ಪ ಕಲ್ಲುಪ್ಪು, ಹಸಿಮೆಣಸು, ಮಲೆನಾಡಿನ ಸೂಜಿ ಮೆಣಸು, ಸ್ವಲ್ಪ ಬೆಲ್ಲ, ಹುಣಸೆ ಹುಳಿ, ಕೊತ್ತಂಬರಿ ಸೊಪ್ಪು, ಉದ್ದಿನ ಬೇಳೆ ಸ್ವಲ್ಪ, ಕೊಬ್ಬರಿ ಎಣ್ಣೆ ಸ್ವಲ್ಪ, ನೀರು ಸ್ವಲ್ಪ, ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ ಚೂರುಗಳು, ಕರಿಬೇವಿನ ಸೊಪ್ಪು ಸ್ವಲ್ಪ. ಈಗ ತೊಂಡೆಕಾಯಿ ಚಟ್ನಿಯನ್ನು ಮಾಡುವ ವಿಧಾನವನ್ನು ನೋಡೋಣ. ಬಾಣಲೆಯನ್ನ ಒಲೆಯ ಮೇಲಿಟ್ಟು ಗ್ಯಾಸ್ ಅನ್ನು ಆನ್ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೊಳ್ಳಿ. 1 ಸ್ಪೂನ್ ಅಥವಾ 2 ಸ್ಪೂನ್ ಕೊಬ್ಬರಿ ಎಣ್ಣೆ, 1-2 ಸ್ಪೂನ್ ಉದ್ದಿನ ಬೇಳೆಯನ್ನು ಫ್ರೈ ಮಾಡಬೇಕು, 2 ಹಸಿಮೆಣಸನ್ನ ಹಾಗೆ 2 ಸೂಜಿ ಮೆಣಸು, ಅವೈಲೇಬಲ್ ಇದ್ರೆ ಸೂಜಿ ಮೆಣಸು ಹಾಕೊಳ್ಳಿ. ಮಲೆನಾಡಿನ ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಲೂ ಕರೀತಾರೆ, ಜೀರಿಗೆ ಮೆಣಸು ಅಂತಲೂ ಕರೀತಾರೆ. ಇದನ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೆಂಪಾಗುವಂತೆ ಫ್ರೈ ಮಾಡಿ. ಈಗ ಕೆಂಪಾಗುವಂತೆ ಹಸಿಮೆಣಸನ್ನ ಮತ್ತೆ ಉದ್ದಿನ ಬೇಳೆಯನ್ನು ಹುರಿದುಕೊಂಡಿದ್ದೇವೆ. ಈಗ ಇದನ್ನ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ನಂತರ ತೊಂಡೆಕಾಯನ್ನು ಫ್ರೈ ಮಾಡಬೇಕು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಬೇಕು. ಹೆಚ್ಚಿಟ್ಕೊಂಡ ತೊಂಡೆಕಾಯನ್ನು ಹಾಕಬೇಕು. ಇದನ್ನ ಗರಿ ಗರಿಯಾಗಿ ಸಣ್ಣ ಉರಿಯಲ್ಲಿ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು. ಹತ್ತು ನಿಮಿಷದ ಕಾಲ ಫ್ರೈ ಮಾಡಬೇಕು. ಈಗ ಕೆಂಪಾಗುವವರೆಗೆ ಹುರಿದಾಯ್ತು. ಈಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ತೇವೆ. ಈಗ ನಾವು ಒರಳು ಕಲ್ಲಲ್ಲಿ ಚಟ್ನಿಯನ್ನು ಮಾಡ್ತೇವೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಒರಳು ಕಲ್ಲಲ್ಲಿ ಮಾಡಿದ್ರೆ. ಅರ್ಜೆಂಟ್ ಇದ್ರೆ ಮಿಕ್ಸಿ ಮಾಡ್ಕೋಬಹುದು. ಈಗ ಒರಳು ಕಲ್ಲಿಗೆ ಹಸಿಮೆಣಸಿನಕಾಯಿ ಹಾಗೂ ಉದ್ದಿನ ಬೇಳೆ ಫ್ರೈ ಅನ್ನ ಹಾಗೂ ತೊಂಡೆಕಾಯಿ ಫ್ರೈ ಅನ್ನ ಹಾಕೊಂಡಾಯ್ತು. 1 ಕಪ್ ಕಾಯಿತುರಿಯನ್ನು ಹಾಕ್ತಾ ಇದ್ದೇವೆ. ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾ ಇದ್ದೇನೆ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಸ್ವಲ್ಪ ಚೂರು ಹುಣಸೆ ಹುಳಿ ಹಾಗೂ ಚೂರು ಬೆಲ್ಲ. ಟೇಸ್ಟಿಗೆ ಬೆಲ್ಲ ಇಷ್ಟ ಇದ್ದವ್ರು ಹಾಕೋಬಹುದು, ಇಲ್ಲ ಅಂದ್ರೆ ಬಿಡ್ಬೋದು. ಈಗ ಚೆನ್ನಾಗಿ ರುಬ್ಕೋಬೇಕು. ಈಗ ಒಂಚೂರು ನೀರನ್ನ ಹಾಕ್ತಾ ರುಬ್ಬಬೇಕು. ಈಗ ತೊಂಡೆಕಾಯಿ ಚಟ್ನಿ ನುಣ್ಣಗಾಗಿದೆ, ಅದನ್ನ ಒಂದು ಬೌಲ್ಗೆ ಹಾಕೋತಿದ್ದೇವೆ. ಒಗ್ಗರಣೆಗೆ ಕೊಬ್ಬರಿ ಎಣ್ಣೆಯನ್ನ ಹಾಕಿದ್ದೇವೆ. ಕೊಬ್ಬರಿ ಎಣ್ಣೆ ಕಾದ ನಂತರ ಸಾಸಿವೆಯನ್ನ ಹಾಕಿದ್ದೇವೆ, ಇದು ಸೊಪ್ಪನ್ನು ಹಾಕಿದ್ದೇವೆ, ರೆಡಿಯಾದ ಒಗ್ಗರಣೆಯನ್ನು ಹಾಕಿದ್ದೇವೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈಗ ರುಚಿಯಾದಂತಹ ತೊಂಡೆಕಾಯಿ ಚಟ್ನಿ ಸಿದ್ಧವಾಗಿದೆ. ಇದನ್ನು ನೀವೀಗ ಸವಿಯಬಹುದು. ತೊಂಡೆಕಾಯಿ ಚಟ್ನಿಯನ್ನು ಕೆಲವರು ಬೇಯಿಸಿ ಮಾಡ್ತಾರೆ, ಕೆಲವರು ಫ್ರೈ ಮಾಡಿ ಮಾಡ್ತಾರೆ. ಆದರೆ ತುಂಬ ರುಚಿ ಬರೋದು ಫ್ರೈ ಮಾಡಿ ಮಾಡಿದ್ರೇ ತುಂಬ ರುಚಿಯಾಗಿ ಬರುತ್ತದೆ. ಹಾಗೆ ನನ್ನ ಈಗ ತೊಂಡೆಕಾಯಿ ಚಟ್ನಿಯನ್ನು ಮಾಡಲು ಹೆಲ್ಪ್ ಮಾಡಿದಂತಹ ನಮ್ಮ ಅಮ್ಮನಿಗೂ ಸಹ ಧನ್ಯವಾದಗಳು. ಹೀಗೆ ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ನಿಮಗೂ ಸಹ ಧನ್ಯವಾದಗಳು.